ಅದೇ ಅಸಾಮಾನ್ಯ ಪ್ರಜೆ ದಡ್ಡ ಅಂತಂದ್ಬಿಟ್ಟು ಆಶ್ಚರ್ಯ ಚಿಹ್ನೆ ಹಾಕಿದ್ದೀರಾ. ಹೇಳುವುದು ಯಾಕೆ ಅಂತಂದ್ರೆ, ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಪ್ರಸ್ತುತ ವ್ಯವಸ್ಥೆನಲ್ಲಿ ಒಂದು 1% 2% ಜನ ಒಂದು ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಪವರ್ನ ಕಂಟ್ರೋಲ್ ಇಟ್ಕೊಂಡು ತಮ್ಗೆ ಹೆಂಗೆ ಇಷ್ಟ ಬೇಕೋ ಪಟಭದ್ರ ಹಿತಾಸಕ್ತಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ಎಲ್ಲಿ ಮೆಜಾರಿಟಿ ಅಸಾಮಾನ್ಯ ಪ್ರಜೆಗಳು ಬುದ್ಧಿವಂತರು ಅಂತ ಎಲ್ಲ ಕಡೆ ಏನೋ ಮೈನ್ ಸ್ಟ್ರೀಮ್ಗೆ ಬಂದರು ಅಂತಂದರೆ, ಇವರು 1% 2% ಮಾಡ್ತಿರೋ ಪಟಭದ್ರ ಹಿತಾಸಕ್ತಿಗಳು ಕೆಲಸಗಳು ನಡೆಯಲ್ಲ ಅಲ್ವಾ? ಹಾಗಾಗಿ ನಮ್ಗಳಿಗೆಲ್ಲ ನೀವೆಲ್ಲ ದಡ್ರು ದಡ್ರು ಅಂತ ಕಷ್ಟಪಟ್ಟು ಪ್ರೂವ್ ಮಾಡಿಬಿಟ್ಟು ಕಾರ್ನರಲ್ಲಿ ಕೂಡಿಸೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಇವರು. ಬೆಳಗ್ಗೆ ಒಂದು ಡಿಸ್ಕಷನ್ ನಡೀತಾ ಇತ್ತು, ಆ ಒಂದು ಡಿಸ್ಕಷನ್ ಅನ್ನು ಕೇಳಿಸ್ಕೊಂಡು ಯಾವ ಥರ ಅವರು ನಮ್ಗಳನ್ನ ಕಾರ್ನರ್ ಮಾಡಿಬಿಟ್ಟು ಒಂದು ಮೂಲೆ ಗುಂಪು ಕೂಡಿಸ್ಬೇಕಂತ ಎಂತೆಂಥ ಏನೋ ಅವರ ಟೋನು ಹೆಂಗಿರುತ್ತೆ, ಅವರ ಒಂದು ಪ್ರಯತ್ನಗಳು ಹೆಂಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸೊ ಅದೇ ಅಸಾಮಾನ್ಯ ಪ್ರಜೆ ದಡ್ಡ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದಾರೆ ಇವರು ಕೆಲವರು. ಅದೇ ಮೇನ್ ಹೇಳಿದ್ದು ಒಂದೇ ವಿಷಯ, ಅವ್ರದ್ದು ಪಟ್ಟಭದ್ರ ಹಿತಾಸಕ್ತಿಗಳು ಅವರವ್ರ ಅವರವ್ರ ಒಂದು ಪಾರ್ಟಿ ತಕ್ಕಂಗೆ ಅವರ ಒಂದು ಬುದ್ಧಿವಂತಿಕೆ ಓಡ್ತದೆ, ಅದಕ್ಕೆ ಬಿಯಾಂಡ್ ಅವ್ರ ಬುದ್ಧಿವಂತಿಕೆ ಓಡೋದೇ ಇಲ್ಲ. ಅದೇ ಫಾರ್ ಲಾರ್ಜರ್ ವೆಲ್ ಬೀಯಿಂಗ್ ಅನ್ನೋ ಕಡೆ ಅವ್ರು ಯೋಚನೆ ಮಾಡೋದಿಲ್ಲ. ಅವರು ತಮ್ಮ ಒಂದು ಪಾರ್ಟಿ ಆಗಿರ್ಬೋದು ಅಥವಾ ಒಂದು ಪಟ್ಟಭದ್ರ ಹಿತಾಸಕ್ತಿಗೆ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನಃಶಾಸ್ತ್ರಜ್ಞರು ಇದ್ದಾರೆ, ಬಹಳ ಸಂತೋಷ ಎಲ್ಲ ಮಾತಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಜೊತೆ ಅಸಾಮಾನ್ಯ ಪ್ರಜೆಗಳು ಖಂಡಿತ ಇರ್ತಾರೆ. ಅಸಾಮಾನ್ಯ ಪ್ರಜೆಗಳು ದಡ್ರು ಅಂತ ನೆಕ್ಸ್ಟ್ ಟೈಮ್ ಹೇಳಿದ್ರು, ಯಾರ ಪ್ರಯತ್ನ ಪಟ್ಟರು ಅಂದ್ರೆ ದಯವಿಟ್ಟು ಎದೆಗುಂದಬೇಡಿ. ಇದೆಲ್ಲ ಒಂದು ಹುನ್ನಾರ, ನಮ್ಮನ್ನೆಲ್ಲ ದಡ್ರು 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 ಅಂತ ಕಾರ್ನರ್ ಕೂಡ್ಸಕ್ ಮಾಡ್ತಿರೋ ಒಂದು ಹುನ್ನಾರ ಅಷ್ಟೇ ಅದೆಲ್ಲ. ಯಾಕಂದ್ರೆ ಇವ್ರಿಗೆ ಚೆನ್ನಾಗಿ ಗೊತ್ತು ಯಾವಾಗ ಇಲ್ಲಿ ಕರೆಕ್ಟ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಇವ್ರಿಗೆ ವಾಪಸ್ ಕರೆಕ್ಟ್ ಆಗಿ ಫ್ಯಾಕ್ಸ್ ಕೊಟ್ಟು ಮಾತಾಡೋನೊಬ್ಬ ಬರ್ತಾನಲ್ಲ ಪ್ರಜಾಕೀಯದ ಪ್ರಕಾರನೋ ಇನ್ನೊಂದು ಯಾವುದೋ ಪಾರ್ಟಿ ಮುಖಾಂತರನೋ, ಅವಾಗ ಇವ್ರು ಬೇಳೆ ಕಾಳುಗಳು ಬೇಯಿಲ್ಲ ಅಂತ ಚೆನ್ನಾಗಿ ಗೊತ್ತು. ಹಾಗಾಗಿ ಇವರು ನಮ್ಮನ್ನ ದಡ್ರು ದಡ್ರು ಅಂತ ಮಾಡೋ ಒಂದು ಹುನ್ನಾರದಲ್ಲಿ ಇದ್ದಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ನಿಲ್ಲಿಸ್ತೀನಿ. ಧನ್ಯವಾದ. ಗಣೇಶ್ ಅವರೇ, ನೀವು ಅವಾಗ ನಾನು ಒಂದು ಎಕ್ಸ್ಪೆರಿಮೆಂಟ್ ಹೇಳಿದೆ, ಅದು ಬ್ಲೂ ಐ ಬ್ರೌನ್ ಐ ಎಕ್ಸ್ಪೆರಿಮೆಂಟ್ ಅಂತ. ನೀಲಿ ವರ್ಣದ ಕಣ್ಣಿದ್ದವರು ಅವರಿಗೆ ಬೇರೆ ರೀತಿ ಸವಲತ್ತು ಸಿಗ್ತಾ ಇತ್ತು, ಕಂದು ಬಣ್ಣದ ಕಣ್ಣಿದ್ದವ್ರಿಗೆ ಬೇರೆ ರೀತಿ ಸವಲತ್ತು ಸಿಗ್ತಾ ಇತ್ತು ಅಂತ ನೀವು ಹೇಳಿದ್ದು. ಆ ವಿಚಾರಕ್ಕೆ ಬಂದು ವಾಪಸ್ ಬಿತ್ತು ನೋಡಿ, ಇಲ್ಲಿ ಇದೇ ತರ ನಡೀತಾ ಇರೋದು ಸರ್. ನೀವು ಎಲ್ಲೇ ಹೋಗಿ ನೋಡಿ, ಎರಡು ಬೇರೆ ಬೇರೆ ಪಂಗಡಗಳನ್ನು ಮಾಡ್ತಾರೆ, ಅವರಿಬ್ಬರ ಮಧ್ಯೆ ಜಗಳ ಹಾಕ್ಸ್ತಾರೆ, ಇವ್ರು ಇವ್ರ ಬೇಳೆಕಾಲ್ ಬೀಸ್ಕೊತಾರೆ. ಯಾವಾಗ ಆ ಇಬ್ಬರು ವ್ಯಕ್ತಿಗಳ ನಡುವೆ ಘರ್ಷಣೆ ಇರೋದಿಲ್ಲ, ನಾನು ಆವಾಗಲೇ ಕೊನೆಯ ಎಕ್ಸ್ಪೆರಿಮೆಂಟ್ ನಾನು ಹೇಳಿದ್ನಲ್ಲ ರಾಬರ್ಟ್ಸ್ ಕೇವ್ ಎಕ್ಸ್ಪೆರಿಮೆಂಟ್ ಅಲ್ಲಿ, ಯಾವಾಗ ಕಾಂಪಿಟೇಷನ್ ಬದಲು ಕೋಆಪರೇಷನ್ ಬರುತ್ತೆ, ಯಾವಾಗ ನಾವು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿದೆ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವಾಗ ನಾವು ಕಾಂಪಿಟೇಷನ್ ಬಿದ್ದುಬಿಟ್ಟು ಅಯ್ಯೋ ಅವ್ನು ಗೆಲ್ಬಿಡ್ತಾನೆ, ಅಯ್ಯೋ ನಾನು ಗೆಲ್ಲಬೇಕು, ಅವನಿಂದ ಕೆಳಗಡೆ ಇಳಿಬೇಕು, ನಾನು ಮೇಲ್ಗಡೆ ಹೋಗ್ಬೇಕು, ಇದು ನಿಲ್ಲುತ್ತೆ. ಯಾವಾಗ ನಾವು ಕೋಆಪರೇಟ್ ಮಾಡ್ಕೊಂಡು ಓಡಾಡ್ತೀವಿ, ಏ ನೀನು ನೀನು ಕೆಲಸ ಮಾಡು ನಾನು ಕೆಲಸ ಮಾಡ್ತೀನಿ. ಯಾಕೆ ಸರ್ ನನ್ನ ಹತ್ರ ಒಂದು ಪ್ರಶ್ನೆ ಇವತ್ತಿನವರೆಗೂ ನನಗೆ ಉತ್ತರ ಸಿಗದೇ ಇರೋ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ನೀನು MLA ಆಗಿ ಗೆದ್ದರೆ ಮಾತ್ರ ನನಗೆ ಕೆಲಸ ಮಾಡೋ ತಾಕತ್ತಿರೋದು, ಇಲ್ಲಾಂದ್ರೆ ನಿನಗೆ ತಾಕತ್ತಿಲ್ವಾ? ಈ ಪ್ರಶ್ನೆಗೆ ಯಾರೂ ಉತ್ತರ ಕೊಟ್ಟಿಲ್ಲ ಸರ್. ಏಯ್ ನಾನು ರೂಲಿಂಗ್ ಪಾರ್ಟಿ ಅಲ್ಲ, ಹೋಗಯ್ಯ ಸೈಡ್ಗೆ ಅಂತಾರೆ. ಏನಕ್ಕೆ ಈ ರೀತಿ ಆಗ್ತಾ ಇರೋದು ಹೇಳಿ? ಅಲ್ಲಿ ಕೋಆಪರೇಷನ್ ಅನ್ನೋದು ಇಲ್ಲವೇ ಇಲ್ಲ, ಕೋಆಪರೇಟಿವ್ ಸೊಸೈಟಿಗಳು ಅಲ್ಲೇ ಕೋಆಪರೇಷನ್ ಇಲ್ಲ, ಮಣ್ಣು ಬಿದ್ದೋಯ್ತದ್ದು. ಎಲ್ಲ ಕಡೆ ಬರೀ ಕಾಂಪಿಟೇಷನ್, ಕಾಂಪಿಟೇಟಿವ್ ವರ್ಲ್ಡ್, ಕಾಂಪಿಟೇಟಿವ್ ವರ್ಲ್ಡ್, ಎಲ್ಲಿ ಹೋದ್ರೂ ಇದೇ ಶಬ್ದ ಕೇಳಿ 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 ಕೇಳಿ, ನಾನೇ ಮೊದಲಿರಬೇಕು, ನಾನೇ ಮೊದಲಿರಬೇಕು. ಈಗ ನಮ್ಮ ಕಾಲದಲ್ಲಿ ಒಂದು 90s ಕಿಡ್ಸ್ ಇದ್ರೆ ಗೊತ್ತಿರ್ತದೆ, ಎಲ್ಲರ ಹೆಸರು ಎ ಇಂದ ಶುರು ಆಗುತ್ತೆ. ಯಾಕೆ? ನನ್ನ ಮಗನ ರೋಲ್ ನಂಬರ್ 1 ಆಗಿರಬೇಕು, ನನ್ನ ಮಗ ಫಸ್ಟ್ ಬರಬೇಕು, ನನ್ನ ಮಗ ಸೆಕೆಂಡ್ ಬರಲೇಬಾರ್ದು, ಫಸ್ಟೇ ಬರಬೇಕು, 100 ಡೇ ತೆಗಿಬೇಕು. ಏನಕ್ಕೆ ಸರ್ ಕಾಂಪಿಟೇಷನ್ನು? ಕೋಆಪರೇಷನ್ ಇರಲಿ. ನೀನು ತಿಳ್ಕೊಳಕ್ಕೋಸ್ಕರ ಹೋದಯ್ಯಾ? ಎಲ್ಲಿ ಸಿ ನೋಡಿ, ಅದೇ ಎಜುಕೇಷನ್ ಸಿಸ್ಟಮ್ ಎಲ್ಲಿ ಬಂದಿದೆ ಅಂದರೆ, ರ್ಯಾಂಕ್ ಬಂದವನಿಗೆ ಮೆಡಲ್, ವಿಚಾರ ತಿಳ್ಕೊಂಡವನಿಗೆ ಮೆಡಲ್ ಇಲ್ಲ. ಅವ್ನು ಕಾಪಿ ಮಾಡಿ ಬಂದನೋ ಅಥವಾ ದುಡ್ಡು ಕೊಟ್ಟು ಪಾಸ್ ಆದನೋ ಅದ್ರ ಲೆಕ್ಕಕ್ಕೆ ಬರೋದಿಲ್ಲ. ಅವ್ನು 100ಗೆ 100 ತೆಗ್ದ, ಅವ್ನಿಗೊಂದು ಗೋಲ್ಡ್ ಮೆಡಲ್, ಓ ಅವ್ನಿಗೊಂದು ಕಂಪ್ಯೂಟರ್ ಕೊಡು, ಓ ಅದ್ರ ಹಿಂದ್ಗಡೆ ದೊಡ್ಡದಾಗಿ ಇವನೊಬ್ಬನ ಸ್ಟಿಕ್ಕರ್, ಇವನ ಪಕ್ಷದೊಂದು ಸ್ಟಿಕ್ಕರ್. ಏನು ತುಂಬ ತಿಳ್ಕೊಂಡು ವಿಚಾರವಾದಿಗಳಾಗಿ ಮಾತಾಡ್ತಿರೋರಿಗೆ ಯಾವತ್ತೂ ಪ್ರಶಂಸೆ ಸಿಕ್ಕೇ ಇಲ್ಲ ಸರ್ ಇದುವರೆಗೂ. ನಾನು ನಿಜವಾಗ್ಲೂ ಹೇಳ್ತೇನೆ, ಸಿಕ್ಕೇ ಇಲ್ಲ.
ಈ ರೀತಿ ಇತ್ತು ಅಂದ್ರೆ ಸಮಾಜ ಹೇಗೆ ಉತ್ತಮ ಸಮಾಜ ಆಗ್ಲಿಕ್ಕೆ ಸಾಧ್ಯ? ನೀನ್ ರಾಜ ಆದ್ರೆ ಮಾತ್ರ ನೀನ್ ರಾಜ್ಯ ಪ್ರಜೆಗಳನ್ನ ನೀನ್ ಕಾಪಾಡೋದು, ನೀನ್ ಪೊಲೀಸ್ ಆಗಿದ್ರೆ ಮಾತ್ರ ಯಾವ್ದೋ ಒಂದ್ ಕಳ್ತನ ನಡೀತಿದ್ರೆ ಅದನ್ನ ನಿಲ್ಸ್ಲಿಕ್ಕೆ ಆಗೋದು? ತಪ್ಪು ನಡೀತಾ ಇದೆ, ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಫಸ್ಟ್ ಬರೋದು ಮುಖ್ಯ ಅಲ್ಲ ಮಗು, ನೀನು ವಿಚಾರವನ್ನ ತಿಳ್ಕೊಳ್ಳೋದು ಮುಖ್ಯ. ಈ ರೀತಿ ಬುದ್ಧವಾದ ಹೇಳೋ ತಂದೆ ತಾಯಿಗಳನ್ನ ನಾನು ತುಂಬಾ ಕಡಿಮೆ ನೋಡಿದ್ದೀನಿ ಸರ್. ಸಾರ್, ನನ್ನ ಮಗನ್ ಫಸ್ಟ್ ರ್ಯಾಂಕ್ ಬರ್ತಿಲ್ಲ, ಕೌನ್ಸಿಲಿಂಗ್ ಮಾಡಿ. ಸಾರ್, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾರೆ. ಸಾರ್, ನನ್ನ ಮಗಂದು ಬುದ್ಧಿವಂತಿಕೆ ಡೆವಲಪ್ ಆಗಬೇಕು, ಯಾವ್ದಾರ ಮಾತ್ರೆ ಕೊಡಿ. ಅಯ್ಯೋ, ಎಲ್ಲಿಂದ ಕೊಡ್ಲಿಕ್ಕೆ ಆಗ್ತದೆ ಸರ್? ನೆನಪಿನ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಯಾವ್ದಾದ್ರು ಗುಳಿಗೆ ಇದೆ ಅಂತ ಹೇಳಾದ್ರೆ ಅದು ದೊಡ್ಡ ಮಾತಷ್ಟೇ. ಅದು ಏನಿಲ್ಲ ಸರ್, ಸಕ್ಕರೆನ ಉಂಡೆ ಮಾಡಿಬಿಟ್ಟು 15 ರೂಪಾಯಿಗೆ ಮಾರ್ತಾರೆ ಉಂಡೆನ, ಅಷ್ಟೇ, ಬೇರೆ ಏನು ಇಲ್ಲ. ಇದು ಸಾಮಾನ್ಯ ಪ್ರಜೆ ದಡ್ಡ ಹೇಗೆ ಅಂತ ಹೇಳ್ತೀನಿ ನೋಡಿ, ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು, ಪೂರ್ತಿಯಾಗಿ ಕೇಳಬೇಕು. ಹೇಗೆ ದಡ್ಡ ಅಸಾಮಾನ್ಯ ಪ್ರಜೆ ಅಂತಂದ್ರೆ, ಅವನಿಗೆ ಕರಪ್ಷನ್ ಪೂರ್ತಿ ಗೊತ್ತಿಲ್ಲ ಸರ್. ಕರಪ್ಷನ್ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಕರಪ್ಷನ್ ಅವನಿಗೆ ಅರ್ಥ ಆಗ್ಬಿಟ್ರೆ ಇವ್ರ ಆಟಗಳೆಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಕರಪ್ಷನ್ ಗೊತ್ತಿಲ್ದಿರ ಕಾರಣದಿಂದ ಆ ಟ್ರಾಪ್ ಅಲ್ಲಿ ಬೀಳಿಸಿ 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 ಓಡಿಸ್ಕೊಂಡು ಹೋಗ್ತಾ ಇದಾರೆ ಇವರು. ಏನಾಗುತ್ತೆ ಅಂದ್ರೆ ನೋಡಿ, ನೀವು ಹಾನೆಸ್ಟ್ ಇಂಟಿಗ್ರಿಟಿಯಿಂದ ಚಿಕ್ಕ ವಯಸ್ಸಿಂದ ಒಂದು ಬದುಕೊಂಡು ಅದೇ ಒಂದು ಈ ದಿಕ್ಕಲ್ಲಿ ನೀವು ಬೆಳ್ಕೊಂಡು ಬಂದಿದ್ರೆ ಒಂದ್ 20-30 ವರ್ಷ ನಿಮ್ಗೆ ಇನ್ನೊಂದು ಕರಪ್ಷನ್ ಕಡೆ ನಿಮ್ ತಲೆ ಓಡಲ್ಲ. ಹಂಗಾಗಿ ಆ ಟ್ರಾಪ್ಗಳು ಗೊತ್ತಾಗಲ್ಲ ನಮ್ಗಳಿಗೆ, ಇವ್ರ ಆಡೋ ಆಟಗಳು ಗೊತ್ತಾಗಲ್ಲ. ಹಾಗಾಗಿ ನಾವು ಬರೀ ಒಂದು ಇಂಟಿಗ್ರಿಟಿ ಒಳ್ಳೇದನ್ನ ತಿಳ್ಕೊಳೋದಕ್ಕಿಂತ ಜೊತೆಗೆ ಇವ್ರ ಕರಪ್ಷನ್ ಇವ್ರ ಆಟಗಳನ್ನು ತಿಳ್ಕೊಬೇಕು ಅಂತ. ಇಲ್ಲಾಂದ್ರೆ ಅಸಾಮಾನ್ಯ ಪ್ರಜೆ ದಡ್ಡನೇ ಆಗ್ಬಿಡ್ತಾನೆ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಎಲ್ಲ ಏನೋ ಹಾನೆಸ್ಟಿ ಒಳ್ಳೇದು ಒಳ್ಳೇದು ಅನ್ಕೊಂಡು ಒಳ್ಳೇದನ್ನ ಮಾಡೋ ಕಡೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವ್ರದ್ದು ಹೆಮ್ಮರವಾಗಿ ಬೇರೂರಿರೋ ಒಂದು ಕರಪ್ಷನ್ ಅಟ್ ಲೀಸ್ಟ್ ಆಮೇಲೆ ಇದ್ರೊಂದು ಇದು ಇರಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಆ ಟ್ರಾಪ್ ಅಲ್ಲಿ ಬೀಳ್ಬಾರ್ದು, ಮತ್ತೆ ಅದನ್ನೇ ಮಾಡಲ್ಲ ಅನ್ನೋ ಒಂದು ನಂಬಿಕೆ ಇದೆ ಅಸಾಮಾನ್ಯ ಜನರು. ಇವರು ಮಾಡೋ ಟ್ರಾಪ್ಗಳು ಇವ್ರ ಕರಪ್ಷನ್ ಕೂಡ ಅರ್ಥ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಸಾಮಾನ್ಯ ಪ್ರಜೆ ದಡ್ಡ ಆಗ್ಬಿಡ್ತಾನಂತ. ಯಾಕಂದ್ರೆ ಇವ್ರ ಮತ್ತೆ ಅದೇ ಟ್ರಾಪ್ ಅಲ್ಲಿ ಬೀಳ್ಸ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಗೆ ಅವ್ರ ಕರಪ್ಷನ್ ಅರ್ಥ ಆಗ್ತಿಲ್ಲ ಅನ್ನೋದಕ್ಕೆ ಅವ್ರಿಗೆ ನೀವು ದಡ್ಡ್ರ ತರ ಕಾಣಿಸ್ತೀವಿ ನಾವೆಲ್ಲ. ಅದು ನಿಜ ಸರ್. ನಾನು ಆಗ್ಲೇ ಒಂದು ನಾಯ್ದು ಒಂದು ಎಕ್ಸ್ಪೆರಿಮೆಂಟ್ ಹೇಳಿದೆ, ಕೇಳಿದ್ರ? ಗಂಟೆ ಹೊಡಿತಾನೆ, ಊಟ ತಂದಿಡ್ತಾನೆ, ನಾಯಿ ಜೋಲ್ ಸುರಿಸುತ್ತೆ, ಊಟ ಮಾಡುತ್ತೆ, ಹೋಗತ್ತೆ. ಮಾರನೇ ದಿನ ಬರ್ತಾನೆ, ತಿರ್ಗಾ ಗಂಟೆ ಹೊಡಿತಾನೆ, ಊಟ ಇಡ್ತಾನೆ, ನಾಯಿ ಜೋಲ್ ಸರಿಸುತ್ತೆ, ಊಟ ಮಾಡುತ್ತೆ, ಹೋಗುತ್ತೆ. ಏ ತರ ನಡೀತಾ ಇತ್ತು ನಡೀತಾ ಇತ್ತು ನಡೀತಾ ಇತ್ತು, ಒಂದಿನ ಸುಮ್ಮನೆ ಗಂಟೆ ಹೊಡಿತಾನೆ, ನಾಯಿ ಬಾಯಲ್ಲಿ ಜೋಲ್ ಕಾಣ್ತಾ ಇದೆ, ಊಟ ಇಟ್ಟಿಲ್ಲ. ಸವಲತ್ತು ಕೊಡ್ತೀವಿ, 2 ಸಲ ಕೊಟ್ಟರು, 3ನೇ ಸಲ ಕೊಡ್ಲಿಲ್ಲ. ಕೊಡ್ತೀನಿ ಅಂತ ಕೊಡ್ಲೇ ಅವ್ನು ಎಲೆಕ್ಟ್ ಆಗೋಗ್ಬಿಟ್ಟ. ನಮ್ಮನ್ನ ನಾಯಿಗಳ ತರ ಟ್ರೀಟ್ ಮಾಡ್ತಿದ್ದಾರೆ. ನಾವು ನಿಯತ್ತಿನ ನಾಯಿಯ ನಿಯತ್ತನ್ನ ನಾವಿಲ್ಲಿ ಅವ್ರಿಲ್ಲಿ ದುರುಪಯೋಗ ಪಡಿಸ್ಕೋತಿದ್ದಾರೆ. ಉಪಯೋಗ ಪಡ್ಕೋತಿಲ್ಲ ಅವರು, ದುರುಪಯೋಗ ಪಡಿಸ್ಕೋತಿದ್ದಾರೆ. ಸರ್, ನನ್ನಿಂದ ಏನಾರು ಆಗ್ಬೇಕಾ ಕೇಳಿ, ನಾನು ಮಾಡ್ಕೊಡ್ತೀನಿ. ಏಯ್, ಹೋಗ ಸೈಡ್ಗೆ, ನಾನು ಎಲ್ಲಿಂದ ಬಂದಿರೋದು ನಿನಗೆ ಇನ್ನೂ ಗೊತ್ತಿಲ್ಲ, ನೋಡ್ಕೊಂಡಿರು. ಏನು ಸರ್ ಇಂಥ ಮಾತಾಡೋರನ್ನ ನಾವು ಮೇಲ್ಗಡೆ ಕೂಡ್ಸಿದ್ದೀವಿ, ಹೇಗೆ ಹೋಯ್ತು ಅಲ್ಲಿವರೆಗೂ ಅಂತ ಕೇಳಿದ್ರೆ ಇದುವರೆಗೂ ಒಬ್ಬ ಮನುಷ್ಯನು ಇದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಸಿ, ಅಸಾಮಾನ್ಯ ಪ್ರಜೆಗಳು ಇರಲಿ ಪರವಾಗಿಲ್ಲ, ನಾನು ಹೇಳೋದು ಇಷ್ಟೆ. ಅವರು ದಡ್ಡ್ರು ಯಾಕೆ ಅಂದರೆ ಅವರು ನಮ್ಮನ್ನು ದಡ್ಡ್ರು ಮಾಡ್ತಾ ಇದ್ದಾರೆ. ಇದೇ ನಾನು ಹೇಳಿದ್ದು ಯಾವುದದು ಒಂದು ಮಾನ್ಸ್ಟರ್ ಸ್ಟಡಿ ಅಂತ 5ನೇ ಎಕ್ಸ್ಪೆರಿಮೆಂಟ್ ಹೇಳಿದ್ನಲ್ಲ ನಾನು, ಅದರಲ್ಲಿ ತೊದಲು ಇಲ್ಲದೆ ಇರೋರ್ಗೂ ತೊದಲು ಬರ್ಸಿದ್ರಲ್ಲ ಆ ವ್ಯಕ್ತಿ ಯಾರೋ ಅವನು ಜಾನ್ಸನ್ ಅನ್ನೋನು, ತೊದಲು ಇಲ್ಲದೆ ಇರೋರಿಗೆ ತೊದಲು ಬರ್ಸ್ದ. ಅವ್ನು ತೊದಲಂತರ ಮಾತಾಡಿ 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 ದಡ್ಡ್ರ ಜೊತೆಗಿದ್ದು ನಾವು ದಡ್ಡ್ರಾಗೋಗ್ಬಿಡ್ತೀವಿ. ಸಾಹಸದಿಂದ ಸನ್ಯಾಸಿನೂ ಕೆಟ್ಟ ಅಂತಾರೆ ನೋಡಿ. ನಾವು ಇಂಥವ್ರು ಸಾಹಸ ಮಾಡಿ ಮಾಡಿ ನಾವು ಸನ್ಯಾಸಿಗಳಾಗಿದ್ರು ನಾವು ಕೆಟ್ಟೇ ಹೋಗ್ತೀವಿ.